ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಅಂತ. ನಿಮಗೆಲ್ರಿಗೂ ಸಿಂಪಲ್ ಆ್ಯಂಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಚಾನಲಲ್ಲಿ ಕೆಲವೊಂದು ಕನ್ನಡ ಸಂಬಂಧಪಟ್ಟ ವೀಡಿಯೋಗಳನ್ನ, ಹಾಗೆ ಇಂಗ್ಲೀಷ್ಗೆ ಸಂಬಂಧಪಟ್ಟ ವೀಡಿಯೋಗಳನ್ನ, ಮೆಜಾರಿಟಿ ಏನಂದರೆ ಡಿಜಿಟಲ್ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಮೇ ಬಿ ಅದು ನಿಮಗೆ ಅನುಕೂಲ ಆಗ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ನಾನು ಮೂರು ಟೂಲ್ಗಳು, ಆನ್ಲೈನ್ ಟೂಲ್ಗಳನ್ನ ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ಯಾವ ರೀತಿ ಟೈಪ್ ಮಾಡ್ಬೋದು ಅಥವಾ ಕನ್ನಡದಲ್ಲಿ ಯಾವ ರೀತಿ ಟೈಪ್ ಮಾಡದನ್ನೇ ಬರೀಬೋದು ಅನ್ನೋ ವಿಧಾನಗಳನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಗೂಗಲ್ ಟ್ರಾನ್ಸ್ಲೇಟ್ ಅನ್ನೋ ಟೂಲ್ನ ಯೂಸ್ ಮಾಡ್ಬೋದು. ಹಾಗೆ ಗೂಗಲ್ ಜಿಮೇಲ್ ಅಕೌಂಟ್ಗೆ ಸೈನ್ ಇನ್ ಮಾಡಿಕೊಂಡು ಅಲ್ಲಿ ಗೂಗಲ್ ಡಾಕ್ಯುಮೆಂಟ್ ಅಂತ ಒಂದು ಫೈಲ್ ಇರುತ್ತೆ. ಇಲ್ಲಿ ಅಂದರೆ ಗೂಗಲ್ ಸೈನ್ ಇನ್ ಮಾಡಿಕೊಂಡ್ರೆ ನೀವು ಗೂಗಲ್ ಡ್ರೈವ್ ಅಪ್ಲಿಕೇಶನಲ್ಲಿ ಗೂಗಲ್ ಡಾಕ್ಯುಮೆಂಟ್ ಅನ್ನೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಹಾಗೆ ಗೂಗಲ್ ಇನ್ಪುಟ್ ಟೂಲ್ಸ್ ಅಂತ. ಸೊ ಈ ಮೂರು ಟೂಲ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಇವತ್ತು ಕನ್ನಡದಲ್ಲಿ ಬರೀಬಹುದು. ಮೊದಲನೇದಾಗಿ ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ಯಾವ ರೀತಿ ಬರೆಯೋದು ಅನ್ನೋದನ್ನ, ಅಥವಾ ಯಾವ ರೀತಿ ಒಂದು ಲ್ಯಾಂಗ್ವೇಜ್ನ ಇನ್ನೊಂದು ಲ್ಯಾಂಗ್ವೇಜ್ಗೆ ಪರಿವರ್ತಿಸಬಹುದು ಅಥವಾ ಟ್ರಾನ್ಸ್ಲೇಟ್ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಗೂಗಲ್ ಟ್ರಾನ್ಸ್ಲೇಟ್ ಅನ್ನೋದು ಇದು ಒಂದು ಒಂದು ಭಾಷೆಯನ್ನು ಇನ್ನೊಂದು ಭಾಷೆಗೆ ಪರಿವರ್ತಿಸುವ ವಿಧಾನ, ಅದಕ್ಕೆ ಸಂಬಂಧಪಟ್ಟ ಟೂಲ್. ನಾನು ಇವಾಗ ಇಂಗ್ಲಿಷ್ನಲ್ಲಿ ಟೈಪ್ ಮಾಡ್ತೀನಿ, ನೀವು ಅದನ್ನ ಕನ್ನಡದಲ್ಲಿ ಯಾವ ರೀತಿ ಟ್ರಾನ್ಸ್ಲೇಟ್ ಆಗುತ್ತೆ ಅನ್ನೋದನ್ನ ನೋಡ್ಬೋದು. ನೋಡ್ತಾ ಇದ್ರ, ನಾನು ಇಲ್ಲಿ ಒಂದು ಇಂಗ್ಲಿಷ್ ನಲ್ಲಿ ಒಂದು ಕ್ವಶನ್ ಬರಿತಾ ಇದ್ದೀನಿ, ಹೌ ಟು ಟ್ರಾನ್ಸ್ಲೇಟ್ ಇಂಗ್ಲಿಷ್ ಟು ಕನ್ನಡ ಅನ್ನೋದು. ಈಗ ನೀವೇನ್ ಮಾಡ್ಬೇಕಂದ್ರೆ ಈ ಒಂದು ಕ್ವಶನ್ ಅಥವಾ ಈ ಒಂದು ಕಂಟೆಂಟ್ ನ ನೀವು ಬೇರೆ ಲ್ಯಾಂಗ್ವೇಜ್ಗೆ ಸಹ ಟ್ರಾನ್ಸ್ಲೇಟ್ ಮಾಡ್ಬೇಕಂದ್ರೆ ಮೊದಲನೇದಾಗಿ ನೀವು ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಗೂಗಲ್ ನಲ್ಲಿ ಆಲ್ರೆಡಿ ತುಂಬಾ ಲ್ಯಾಂಗ್ವೇಜಸ್ ಇದೆ, ನಿಮ್ಗೆ ಬೇಕಾದ ಲ್ಯಾಂಗ್ವೇಜ್ನ ನೀವು ಪ್ರಿಫರ್ ಮಾಡಿ ಚೂಸ್ ಮಾಡಿಕೊಂಡು ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ನಾನು ಇವಾಗ ಕನ್ನಡದಲ್ಲಿ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡೋದು ಕನ್ನಡವನ್ನು ಚೂಸ್ ಮಾಡ್ತೀನಿ. ನೋಡಿ, ಇವಾಗ ಇಂಗ್ಲಿಷ್ನಲ್ಲಿ ನಾ ಟೈಪ್ ಮಾಡಿದ ಒಂದು ಕ್ವಶನ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗಿದೆ, ಅಂದರೆ ಹೌ ಟು ಟ್ರಾನ್ಸ್ಲೇಟ್ ಇಂಗ್ಲಿಷ್ ಟು ಕನ್ನಡ ಅನ್ನೋ ಒಂದು ಕ್ವಶನ್, ಕನ್ನಡದಲ್ಲಿ ಕನ್ನಡಕ್ಕೆ ಇಂಗ್ಲಿಷ್ ಭಾಷಾಂತರಿಸುವುದು ಹೇಗೆ ಅನ್ನೋದು ಟ್ರಾನ್ಸ್ಲೇಟ್ ಆಗಿದೆ. ಅಂದರೆ ಇದರಲ್ಲಿ ಗ್ರಾಮಟಿಕಲಿ ನಾನು ಯಾವುದೂ ಮಿಸ್ಟೇಕ್ ಕಂಡು ಬರ್ತಾ ಇಲ್ಲ. ಇನ್ ಕೇಸ್ ನಿಮಗೆ ಕನ್ನಡ ಚೆನ್ನಾಗಿ ಗೊತ್ತಿದ್ರೆ, ಕನ್ನಡದಲ್ಲಿ ಏನಾದರೂ ಗ್ರಾಮಟಿಕಲ್ ಮಿಸ್ಟೇಕ್ಸ್ ಇದ್ರೆ ಅದನ್ನು ನೀವು ರೆಕ್ಟಿಫೈ ಕೂಡ ಮಾಡ್ಕೋಬಹುದು. ಇದೇ ರೀತಿ ನೀವು ಹಿಂದಿಯಲ್ಲಿರೋದನ್ನ ಕನ್ನಡದಲ್ಲಿ ಅಥವಾ ತಮಿಳಲ್ಲಿ ಇರೋದನ್ನ ಕನ್ನಡದಲ್ಲಿ, ಹಾಗೆ ಬೇರೆ ಯಾವುದೇ ಭಾಷೆಯಲ್ಲಿರುವ ಒಂದು ಕಂಟೆಂಟ್ನ ನೀವು ನಮ್ಮ ಮಾತೃಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಇದು ಟ್ರಾನ್ಸ್ಲೇಟ್ ಮಾಡುವ ಒಂದು ವಿಧಾನ. ಹಾಗೆ ನೀವು ಟೈಪ್ ಮಾಡಿದನೆ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ಅಂದರೆ ನಿಮ್ಮ ಕೀಬೋರ್ಡ್ ಯೂಸ್ ಮಾಡದೆ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಬಹುದು. ಸೊ ಅದಕ್ಕೋಸ್ಕರ ಇಲ್ಲಿ ಗೂಗಲ್ ವಾಯ್ಸ್ ಟೂಲ್ ಇದೆ, ಟರ್ನ್ ಆನ್ ವಾಯ್ಸ್ ಇನ್ಪುಟ್ ಅಂತ ಇದೆ ಅಲ್ವಾ, ಇದನ್ನ ನೀವೇನ್ ಮಾಡ್ಬೇಕಂದ್ರೆ ಟರ್ನ್ ಆನ್ ಮಾಡ್ಕೋಬೇಕು. ನಾನು ಇವಾಗ ಅದನ್ನ ಟರ್ನ್ ಆನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಾನು ಕೀಬೋರ್ಡ್ ಯೂಸ್ ಮಾಡ್ದೇನೆ ಅಲ್ಲಿ ಕ್ವಶನ್ ನ ಬರೀಬಹುದು, ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ನೋಡಿ, ತಿಳಿಸ್ಕೊಡ್ತೀನಿ ಯಾವುದೇ ಅನ್ನೋದು. ನಾನು ಇವಾಗ ಅದನ್ನ ಕ್ಲಿಕ್ ಮಾಡಿದೀನಿ, ನನ್ನ ಲ್ಯಾಪ್ಟಾಪ್ನ ಮೈಕ್ರೋಫೋನ್ ಆನ್ ಮಾಡ್ಕೋಬೇಕು. ಆಗ ಹೌ ಟು ಟ್ರಾನ್ಸ್ಲೇಟ್ ಇಂಗ್ಲಿಷ್ ಟು ಕನ್ನಡ. ಸೊ ಅಂದ ಕ್ವಶನ್ ಟೈಪ್ ಮಾಡಾದ್ಮೇಲೆ ನಾನು ಆ ವಾಯ್ಸ್ನ ಆಫ್ ಮಾಡಿದ್ದೀನಿ. ನೀವು ಆಫ್ ಮಾಡಿಲ್ಲ ಅಂದರೆ ಮತ್ತೆ ಮುಂದೆ ಬರೆಯೋದು ಕಂಟಿನ್ಯೂ ಆಗುತ್ತೆ, ಹಾಗಾಗಿ ನೀವು ಆಫ್ ಮಾಡ್ಕೊಳ್ಳಿ ನಿಮ್ಮ ಕಂಟೆಂಟ್ ಆದ ತಕ್ಷಣ. ಸೊ ನಾನು ಇವಾಗ ಒಂದು ಕ್ವಶನ್ ನಾನು ಟೈಪ್ ಮಾಡ್ದೇನೆ ವಾಯ್ಸ್ ಮುಖಾಂತರ ಅಲ್ಲಿ ಎಂಟರ್ ಮಾಡಿದ್ದೀನಿ. ದಟ್ ಇಸ್ ಕಾಲ್ಡ್ ವಾಯ್ಸ್ ಇನ್ಪುಟ್. ಅಂದರೆ ವಾಯ್ಸ್ನ ಅಲ್ಲಿ ನಾನು ಇನ್ಪುಟ್ ಮಾಡಿದ್ರೆ ಅದೇನಾಗಿದೆ ತನ್ನಷ್ಟಕ್ಕೆ ತಾನೇ ಬರ್ಕೊಂಡಿದೆ ಒಂದು ಕ್ವಶನ್, ಅದೇ ರೀತಿ ಅದು ಕನ್ನಡದಲ್ಲಿ ಪರಿವರ್ತನೆ ಆಗಿದೆ. ಸೊ ಇದು ಸಿಂಪಲ್ ವಿಧಾನ. ಗೂಗಲ್ ಟ್ರಾನ್ಸ್ಲೇಟ್ ಅನ್ನೋ ಒಂದು ಟೂಲ್ ನ ಯೂಸ್ ಮಾಡ್ಕೊಂಡು ಇವತ್ತು ನೀವು ಕನ್ನಡದಲ್ಲಿ ಬರೆಯೋದು ಹೇಗೆ ಅನ್ನೋದನ್ನ ತಿಳ್ಕೊಂಡಿದ್ದೀರ. ನೀವು ಇದಕ್ಕೆ ಸಂಬಂಧಪಟ್ಟ ಯಾವುದೇ ಕ್ವಶನ್ಸ್ ಇದ್ರೆ ಅದನ್ನು ನೀವು ಕನ್ನಡ ಕಮೆಂಟ್ ಅಲ್ಲಿ ಬರೆಯಿರಿ, ನಾನು ಅದಕ್ಕೆ ಉತ್ತರಿಸ್ತೇನೆ. ಬನ್ನಿ, ಇವಾಗ ಎರಡನೇ ವಿಧಾನ ಹೇಗೆ ಅನ್ನೋದು ತಿಳ್ಕೊಳ್ಳೋಣ. ಇದಕ್ಕೋಸ್ಕರ ನೀವು docs.google.com ಅನ್ನೋ ಯು ಆರ್ ಎಲ್ ನ ಯೂಸ್ ಮಾಡ್ಕೊಳ್ಳಿ. ಆ ಯು ಆರ್ ಎಲ್ ನ ಓಪನ್ ಮಾಡಿದ ತಕ್ಷಣ ನಿಮಗೆ ಸೈನ್ ಇನ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ, ಸೈನ್ ಇನ್ ಮಾಡ್ಕೊಳ್ಳಿ. ಸೈನ್ ಇನ್ ಮಾಡಿದ ತಕ್ಷಣ ನೀವು ಏನ್ ಮಾಡ್ತೀರ ಅಂದ್ರೆ ಆನ್ಲೈನ್ ನಲ್ಲಿ ಗೂಗಲ್ ಡಾಕ್ಯುಮೆಂಟ್ ನ ಓಪನ್ ಮಾಡ್ಕೋಬಹುದು. ಒಂದು ಎಂಟಿ ಡಾಕ್ಯುಮೆಂಟ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಯಾವ ರೀತಿ ಕನ್ನಡದಲ್ಲಿ ಬರೀಬಹುದು ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನೀವು ಇಲ್ಲಿ ಫೈಲ್ ಟ್ಯಾಬ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಬಾಟಮ್ ಅಲ್ಲಿ ಲ್ಯಾಂಗ್ವೇಜ್ ಅನ್ನೋ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಆ ಕರ್ಸರ್ನ ಮೂವ್ ಮಾಡಿದ್ರೆ ನಿಮಗೆ ಇಲ್ಲಿರುವ ಹಲವು ಲ್ಯಾಂಗ್ವೇಜ್ಗಳು ಕಾಣಿಸುತ್ತೆ. ನಿಮ್ಗೆ ಆಲ್ರೆಡಿ ಕನ್ನಡ ಇದೆ, ತೆಲುಗು ಇದೆ, ತಮಿಳ್ ಇದೆ, ಅದೇ ರೀತಿ ತುಂಬಾ ಲ್ಯಾಂಗ್ವೇಜ್ ಆಪ್ಷನ್ಸ್ ಇದೆ. ನಾವು ಕನ್ನಡ ಚೂಸ್ ಮಾಡ್ಕೊಳ್ಳೋಣ ಇವಾಗ.
ಸೊ ನಾನು ಇವಾಗ ಕನ್ನಡ ಚೂಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಏನು ಮಾಡಬಹುದು ಅಂದ್ರೆ ಕನ್ನಡದಲ್ಲಿ ನಾನು ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಟೈಪ್ ಮಾಡಬಹುದು ನೋಡಿ ನಾನು ಟೈಪ್ ಮಾಡ್ತೀನಿ सो इल्ली ಏನಾಗುತ್ತೆ ಅಂದ್ರೆ ನೀವು ಟೈಪ್ ಮಾಡಿದಾಗ ನಿಮಗೆ ಕೆಲವೊಂದು ಆಪ್ಷನ್ಸ್ ತೋರಿಸುತ್ತೆ ಅಂದ್ರೆ ನೀವು ಟೈಪ್ ಮಾಡುತ್ತಿದ್ದಾಗಲೇ ನಿಮಗೆ ಅಲ್ಲಿ ಸ್ಲೈಡ್ ಥ್ರೂ ಇದೆ ಅಂದ್ರೆ ಈಗ ನಿಮಗೆ ಮಾತೃಭಾಷೆ ಅನ್ನೋ ಒಂದು ಪದನ ಯೂಸ್ ಮಾಡಬೇಕಂದ್ರೆ ಇಲ್ಲಿ ಹಲವು ವಿಧಾನಗಳಿವೆ ಮಾತೃ ಮಾತ್ರ ಮಾತ್ರ ಅಂದ್ರೆ ಆ ಒಂದು ವರ್ಡ್ ನ ಯಾವ ರೀತಿ ಚೂಸ್ ಮಾಡ್ಕೋಬಹುದು ಅನ್ನೋದಕ್ಕೆ ಗೂಗಲ್ ನಿಮಗೆ ಪ್ರಾಂಪ್ಟ್ ಮಾಡುತ್ತೆ ಸೋ ನಾ ಮಾತೃಭಾಷೆ ಅನ್ನೋದಕ್ಕೆ ಮಾತೃ ಅನ್ನೋದನ್ನ ನಾನು ಚೂಸ್ ಮಾಡ್ಕೋಬಹುದು ಇದೇ ರೀತಿ ನಾನು ವಿಧಾನ ನೋಡಿ ಇವಾಗ ಬರೀತೀನಿ ನಾನು ಸೋ ನಾನು ಬರೀತಾ ಇರುವಾಗ ಅದು ಕೆಲವೊಂದು ಗ್ರಾಮಟಿಕಲ್ ಸಜೆಷನ್ ಕೊಡ್ತಾ ಇದೆ ನನಗೆ ವಿಧಾನ ವಿಧಾನ ವಿಧಾನಂ ಸೋ ಈ ರೀತಿ ನಿಮಗೆ ಯಾವ ಒಂದು ಪದ ಅನುಕೂಲವಾಗುತ್ತೋ ಅದನ್ನ ನೀವು ಚೂಸ್ ಮಾಡ್ಕೊಂಡು ನಿಮ್ಮ ಒಂದು ಆರ್ಟಿಕಲ್ ನ ಬರೀಬಹುದು ಸೋ ಸ್ನೇಹಿತರೆ ನೀವು ಇವಾಗ ಕನ್ನಡವನ್ನ ಬರೆಯೋದಕ್ಕೆ ಕನ್ನಡ ಟೈಪ್ ಬೋರ್ಡ್ ಟೈಪ್ ಕೀಬೋರ್ಡ್ ಇರಲೇಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಆನ್ಲೈನ್ ನಲ್ಲಿ ಇದು ಒಂದು ವಿಧಾನ ಇದೆ ಇದನ್ನ ಯೂಸ್ ಮಾಡ್ಕೊಂಡು ಇವತ್ತು ಕನ್ನಡದಲ್ಲಿ ನೀವು ಏನೇ ಡಾಕ್ಯುಮೆಂಟ್ ಆಗಲಿ ಯಾವುದೇ ಒಂದು ಪತ್ರ ಆಗಲಿ ಅಥವಾ ಯಾವುದೇ ಒಂದು ಸರ್ಕಾರಿ ಡಾಕ್ಯುಮೆಂಟ್ ನ ನೀವು ಟೈಪ್ ಮಾಡ್ಕೋಬಹುದು ತುಂಬಾ ಸರಳವಾದ ವಿಧಾನ ಸೊ ನೀವು ಏನ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಫೈಲ್ ಗೆ ಹೋಗಿ ಫೈಲ್ ಅಲ್ಲಿ ಲ್ಯಾಂಗ್ವೇಜ್ ನ ಚೂಸ್ ಮಾಡ್ಕೊಳ್ಳಿ ಲ್ಯಾಂಗ್ವೇಜ್ ಚೂಸ್ ಮಾಡಿದ ತಕ್ಷಣ ನಿಮ್ಮ ಆಲ್ರೆಡಿ ಇರುವ ಇಂಗ್ಲಿಷ್ ಕೀಬೋರ್ಡ್ ಯೂಸ್ ಮಾಡ್ಕೊಂಡೇ ನೀವು ಕನ್ನಡನ ಟೈಪ್ ಮಾಡಬಹುದು ಅಂದ್ರೆ ನೀವು ಕನ್ನಡದ ರೀತಿ ಟೈಪ್ ಮಾಡಿದ್ರೆ ಮಾತ್ರ ಕನ್ನಡ ವರ್ಡ್ ಬರುತ್ತೆ ಇವಾಗ ಕನ್ನಡದ ಒಂದು ಶಬ್ದವನ್ನು ಟೈಪ್ ಮಾಡಿದ್ರೆ ಹಾಗೆ ಕನ್ನಡ ಅನ್ನೋ ಒಂದು ವರ್ಡ್ ನ ನೀವು ಇಲ್ಲಿ ಬರೀತಾ ಇರ್ಬೇಕಾದ್ರೆ ನೀವು ಕನ್ನಡದಲ್ಲಿರೋ ಆ ಕೆಲವೊಂದು ಶಬ್ದಗಳು ಅಥವಾ ಪದಗಳು ಕಾಣಿಸುತ್ತೆ ಅದನ್ನ ಚೂಸ್ ಮಾಡ್ಕೊಂಡು ನಾವು ಬರಿತಾ ಹೋಗ್ಬೋದು ಸೊ ಇದು ಒಂದು ವಿಧಾನ ಟೈಪ್ ಅಂದ್ರೆ ಇದು ಕೀಬೋರ್ಡ್ ನ ಯೂಸ್ ಮಾಡ್ಕೊಂಡು ಬರೆಯೋದು ಹೇಗೆ ಅನ್ನೋ ಒಂದು ವಿಧಾನ ಇವಾಗ ಕೀಬೋರ್ಡ್ ನ ಯೂಸ್ ಮಾಡ್ದೇನೆ ಬರೆಯೋದು ಹೇಗೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಟೂಲ್ಸ್ ಅನ್ನೋ ಒಂದು ಟ್ಯಾಬ್ ನ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ವಾಯ್ಸ್ ಟೈಪಿಂಗ್ ಅನ್ನೋ ಒಂದು ಟೂಲ್ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೂಡ ನಿಮಗೆ ಲ್ಯಾಂಗ್ವೇಜಸ್ ಇದೆ ಅಂದ್ರೆ ಇಲ್ಲಿ ನೀವು ನಾನು ಆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕೆಲವೊಂದು ಲ್ಯಾಂಗ್ವೇಜ್ ಕಾಣಿಸ್ತಾ ಇದೆ ಕನ್ನಡ ತೆಲುಗು ತಮಿಳು ಲ್ಯಾಂಗ್ವೇಜ್ ಎಲ್ಲ ಇವಾಗ ನಾನು ಕನ್ನಡ ಚೂಸ್ ಮಾಡ್ಕೊಂತೀನಿ ಇದೇ ರೀತಿ ನೀವು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡ್ಬೇಕಂದ್ರೆ ಕೂಡ ಇಲ್ಲಿ ಇಂಗ್ಲಿಷ್ ನ ಚೂಸ್ ಮಾಡ್ಕೋಬಹುದು ಇವಾಗ ಕನ್ನಡದಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದ್ರಿಂದ ಕನ್ನಡ ಲ್ಯಾಂಗ್ವೇಜ್ ನ ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಇದು ಒಂದು ವಾಯ್ಸ್ ಟೂಲ್ ಈ ವಾಯ್ಸ್ ಟೂಲ್ ನ ಯೂಸ್ ಮಾಡ್ಕೊಂಡು ನೀವು ಕನ್ನಡದಲ್ಲಿ ಕೀಬೋರ್ಡ್ ಯೂಸ್ ಮಾಡ್ದನ್ನೇ ಟೈಪ್ ಮಾಡಬಹುದು ಏನಂದ್ರೆ ನೀವು ಕ್ಲಿಕ್ ಟು ಸ್ಪೀಕ್ ಅಂತ ಇಲ್ಲೋ ತೋರಿಸ್ತಾ ಇದೆಯಲ್ಲ ಕ್ಲಿಕ್ ಟು ಸ್ಪೀಕ್ ಅಂದ್ರೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮಾತಾಡಿದ್ರೆ ಸಾಕು ನೀವು ಕನ್ನಡದಲ್ಲಿ ತಾನಾಗಿ ಅಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಅದು ಹೇಗೆ ಮಾಡಿದ್ರೆ ತೋರಿಸ್ತೀನಿ ಕನ್ನಡದಲ್ಲಿ ಕೆಲವೇ ನಿಮಿಷಗಳಲ್ಲಿ ನಾವು ಯಾವುದೇ ಕಷ್ಟವಿಲ್ಲದೆ ಬರೆಯುವ ಒಂದು ವಿಧಾನ ಸೊ ನೋಡಿದ್ರೆ ಸ್ನೇಹಿತರೆ ಯಾವ ರೀತಿ ಬರೀಬಹುದು ಕನ್ನಡದಲ್ಲಿ ಕೀಬೋರ್ಡ್ ಯೂಸ್ ಮಾಡ್ದೇನೆ ಅನ್ನೋದನ್ನ ತೋರಿಸಿದೀನಿ ಅಂದ್ರೆ ಈ ಒಂದು ವಾಯ್ಸ್ ಟೂಲ್ ಏನ್ ಮಾಡುತ್ತೆ ಅಂದ್ರೆ ನೀವು ಮಾತಾಡಿದ್ನ ತಾನಾಗಿ ಟ್ರಾನ್ಸ್ಲೇಟ್ ಮಾಡಿ ಅಲ್ಲಿ ಟೈಪ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಒಂದು ಕೊರತೆ ಏನಂದ್ರೆ ನೀವು ಬರೆದಿರೋ ಅಥವಾ ನೀವು ಮಾತಾಡ್ಬೇಕಾದ್ರೆ ಕನ್ನಡದಲ್ಲಿ ಸರಿಯಾಗಿ ಉಚ್ಚಾರ ಮಾಡಬೇಕು ಏನಾದ್ರೆ ನೀವು ಉಚ್ಚಾರಣೆ ಮಾಡುವಾಗ ಕೆಲವೊಂದು ಶಬ್ದಗಳು ಕಂಟಿನ್ಯೂಸ್ ಆಗಿ ಜೋಡಣೆ ಆದ್ರೆ ಅಥವಾ ನೀವು ಫ್ಲೋ ನಲ್ಲಿ ಮಾತಾಡ್ತಾ ಇದ್ರೆ ಅದು ಆ ವರ್ಡ್ಸ್ ನ ಕ್ಯಾಚ್ ಮಾಡೋದಕ್ಕೆ ತೊಂದರೆ ಆಗಿ ಕೆಲವೊಂದು ವರ್ಡ್ಗಳು ಗ್ರಾಮಟಿಕಲಿ ಮಿಸ್ಟೇಕ್ ಆಗ್ಬಹುದು ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ಮ್ಯಾನ್ಯಲಿ ಟೈಪ್ ಮಾಡ್ಬೇಕು ನಾನು ಅವಾಗಲೇ ತೋರಿಸಿದಾಗೆ ಕೀಬೋರ್ಡ್ ಯೂಸ್ ಮಾಡ್ಕೊಂಡು ಮ್ಯಾನ್ಯಲಿ ಟೈಪ್ ಮಾಡ್ಬೇಕು ಸೊ ಅಂತ ಸಮಯದಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಮ್ಯಾನ್ಯಲಿ ಕೀಬೋರ್ಡ್ ನ ಟೈಪ್ ಮಾಡ್ತಾ ಅದನ್ನ ರೆಕ್ಟಿಫೈ ಮಾಡ್ಬೋದು ಅಂದ್ರೆ ಇಲ್ಲಿ ನಾನು ಬರೆಯುವ ಒಂದು ವಿಧಾನ ಅನ್ನೋ ವರ್ಡ್ ನ ಅದು ಬರೆಯುವುದು ಅಂತ ಒಂದೇ ವರ್ಡ್ ಅಲ್ಲಿ ಟೈಪ್ ಮಾಡಿದೆ ಗೂಗಲ್ ವಾಯ್ಸ್ ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ಇದನ್ನ ಡಿಲೀಟ್ ಮಾಡ್ತೀನಿ ನಾನು ಇವಾಗ ಡಿಲೀಟ್ ಮಾಡಿ ಕನ್ನಡದಲ್ಲಿ ಬರೆಯುವ ಒಂದು ಸೊ ಈ ರೀತಿ ನೀವು ಆ ಗ್ರಾಮಟಿಕಲಿ ಅಥವಾ ಪದಗಳ ಒಂದು ತಪ್ಪಾಗಿರೋ ಒಂದು ಪದಗಳನ್ನ ಸರಿಪಡಿಸ್ಕೋಬಹುದು ಸ್ನೇಹಿತರೆ ಇದು ಎರಡನೇ ವಿಧಾನ ಯಾವ ರೀತಿ ಬರೆಯೋದನ್ನು ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಕ್ವಶನ್ಸ್ ಅಥವಾ ಯಾವುದೇ ಒಂದು ಪ್ರಶ್ನೆಗಳಿದ್ರೆ ಕಮೆಂಟ್ ಅಲ್ಲಿ ಬರೀರಿ ಅದನ್ನು ನಾನು ಉತ್ತರಿಸ್ತೇನೆ ಬನ್ನಿ ಮೂರನೇ ವಿಧಾನ ನೋಡೋಣ ಇದು ತುಂಬಾ ಸರಳವಾದ ವಿಧಾನ ನಾನು ಆ ಎರಡು ಟೂಲ್ಗಳಿಗಿಂತ ಈ ಒಂದು ಟೂಲ್ ನ ಯೂಸ್ ಮಾಡೋದಕ್ಕೆ
ನಿಮಗೆ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಈ ಟೂಲ್ ನೀವು ಜಸ್ಟ್ ಬರಿತಾ ಹೋದ್ರೆ ಕೀಬೋರ್ಡ್ ಯೂಸ್ ಮಾಡಿಕೊಂಡು ಅದು ತಾನಾಗಿ ಕೆಲವು ಶಬ್ದಗಳನ್ನು ತೋರಿಸುತ್ತೆ. ಆ ಶಬ್ದಗಳನ್ನ ನೀವು ಉಪಯೋಗಿಸ್ಕೊಂಡು ನಿಮ್ಮ ಒಂದು ಡಾಕ್ಯುಮೆಂಟ್ ಆಗಲಿ ಅಥವಾ ಯಾವುದೇ ಒಂದು ಕನ್ನಡಕ್ಕೆ ಸಂಬಂಧಪಟ್ಟ ಏನೇ ಬರಿಬೇಕು ಅಂದ್ಕೊಂಡಿದ್ರು ಈ ಟೂಲ್ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ನೋಡಿ ಯಾವ ರೀತಿ ತೋರಿಸ್ತೀನಿ, ನಾನು ಬರಿತಾ ಹೋಗ್ತೀನಿ ಅದು ಕನ್ನಡದಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಕೂಡ ಅಷ್ಟೇ, ನೀವು ಲ್ಯಾಂಗ್ವೇಜ್ ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು ಕನ್ನಡ. ಇದೇ ರೀತಿ ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ ಬರೀಬಹುದು. ಕನ್ನಡ ಸಾರಿ ಗೂಗಲ್ ಇನ್ಪುಟ್ ಟೂಲ್ ಅನ್ನೋ ಒಂದು ಈ ಟೂಲ್ ನ ನೀವು ಯಾವುದೇ ಒಂದು ಭಾಷೆಗೆ ಸಂಬಂಧಪಟ್ಟ ಹಾಗೆ ಯೂಸ್ ಮಾಡ್ಕೋಬಹುದು. ನಾನು ಇವಾಗ ಕನ್ನಡಕ್ಕೆ ಸಂಬಂಧಪಟ್ಟ ಯೂಸ್ ಮಾಡ್ಕೊತೀನಿ. ನಾನು ಯಾವ ಭಾಷೆಯಲ್ಲಿ ಬೇಕೆಂದರೆ ಈ ಸಾಧನ ಬಳಸಿ ಬರೆಯಬಹುದು. ಸೊ ಈ ರೀತಿ ನೀವು ನಿಮ್ಮ ಕೀಬೋರ್ಡ್ ಯೂಸ್ ಮಾಡಿಕೊಂಡು ಕನ್ನಡದಲ್ಲಿ ಯಾವುದೇ ಒಂದು ಶಬ್ದ ಆಗಲಿ, ಯಾವುದೇ ಒಂದು ಆರ್ಟಿಕಲ್ ಆಗಲಿ, ಯಾವುದೇ ಒಂದು ಕನ್ನಡದಲ್ಲಿ ಬರಿಬೇಕಾಗಿರುವಂತ ಯಾವ ನಿಮ್ಮ ಅನುಕೂಲಕ್ಕೆ ಸಂಬಂಧಪಟ್ಟ ಹಾಗೆ ಈ ಟೂಲ್ ನ ಯೂಸ್ ಮಾಡ್ಕೋಬಹುದು. ಇಲ್ಲಿ ಏನಂದ್ರೆ ನೀವು ಕನ್ನಡ ಬರೆಯೋದನ್ನ ಇಂಗ್ಲಿಷ್ ಅಲ್ಲಿ ಸರಿಯಾಗಿ ಟೈಪ್ ಮಾಡಿದ್ರೆ ಮಾತ್ರ ಅದಕ್ಕೆ ಸಂಬಂಧಪಟ್ಟ ಪದಗಳು ಕೂಡ ಸಿಗುತ್ತೆ. ಸೊ ನೀವು ಅದಕ್ಕೆ ಸರಿಯಾಗಿ ಪದಗಳನ್ನ ಟೈಪ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಈ ಟೂಲ್ ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಕೀಬೋರ್ಡ್ ಅಲ್ಲಿ ಸರಳವಾಗಿ ಕನ್ನಡವನ್ನು ಬರೆಯಬಹುದು. ಇದಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೆಳಗಡೆ ಬರೆಯಿರಿ, ನಾನು ಉತ್ತರಿಸ್ತೇನೆ. ಧನ್ಯವಾದಗಳು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸಿಂಪಲ್ ಆ್ಯಂಪಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭ ದಿನ.